ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಕುಮಾರ್ ಕ್ರಿಯೇಷನ್. ಇವತ್ತಿನ ವ್ಲಾಗ್ ಈ ಇಡೀ ದಿನದ ವ್ಲಾಗ್ ಆಗಿದೆ. ಈ ದಿನದ ವ್ಲಾಗ್ ನಮ್ಗೆ ಹೇಗಿತ್ತು ಅಂತ ನಾನು ಇಲ್ಲಿ ವ್ಲಾಗ್ ಮೂಲಕ ತಿಳಿಸ್ತಾ ಇದ್ದೀನಿ. ಲೇಪನ್ ನೋಡಿ, ಈ ಥರ ಡಬಲ್ ಟೇಪ್ ಗಮ್ ಸಿಗಂಗಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಪ್ಯಾಚ್ ಮಾಡಿ ಏನಾದರೂ ಅಂಟಿಸ್ಬಿಡ್ತಾನೆ. ಸ್ಕೇಲ್ ಮುರಿದೋಗಿತ್ತು, ಅದನ್ನು ಒಂದೊಂದು ಥರ ಡಿಸೈನಲ್ಲಿ ಅಂಟಿಸ್ಲಿಲ್ಲ. ಹಾಗೆ ಹೋಮ್ವರ್ಕ್ನ ಪೆಂಡಿಂಗ್ ಉಳಿಸ್ಕೊಂಬಿಟ್ಟಿದ್ದ, ನಾನು ನೋಡಿರಲಿಲ್ಲ. ಎಕ್ಸಾಮ್ ನಡೀತಿತ್ತಲ್ವಾ, ಏನು ಕೊಟ್ಟಿರಲಿಲ್ಲ, ಹೋಮ್ವರ್ಕ್ ಕೊಟ್ಟಿಲ್ವೇನೋ ಅಂದ್ಕೊಂಡು ನಾನು ನೋಡಿದೆ. ಅಂದರೆ ಬುಕ್ಸ್ನ ಚೆಕ್ ಮಾಡದೆ ಹೋಗಿದ್ದಕ್ಕೆ ಪಾಪ ಇವಾಗ ಹೋಮ್ವರ್ಕ್ ಬರೆಯೋಂಗಾಯಿತು. ನೈಟು ನಮ್ಮ ಹಸ್ಬೆಂಡ್ ನೋಡಿದ್ರೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಮಲಗೋವಾಗ ಅವ್ನಿಗೆ ಅಷ್ಟಾಗಲೇ ನಿದ್ದೆ ಬಂದುಬಿಟ್ಟಿತ್ತು. ಹಂಗೋ ಒಂದು ಎರಡು ಲೈನ್ ಬರೆಸಿದ್ದಾರೆ, ಟಾ ಒಂದು ಠಾ ಒಂದು ಬರೆಸಿದ್ದಾರೆ, ಎರಡು ಲೈನು. ಇನ್ನು ನಾನು ಡ ಢ ಎರಡು ಬರೆಸೋ ಅಷ್ಟೊತ್ತಿಗೆ ಯಪ್ಪ ನನಗಂತೂ ಸಾಕು ಸಾಕಾಗೋಯ್ತು. ಅದು ಬೇರೆ ತಿದ್ದಿರಲಿಲ್ವಂತೆ ಅವನೇ ಹೇಳ್ದ, ನಾನು ತಿದ್ದೇ ಇರಲಿಲ್ಲ ಅಮ್ಮ ನಂಗೆ ಬರ್ತಿಲ್ಲ ಅಂತ. ನಾನೇ ಪಕ್ಕದಲ್ಲಿ ಇನ್ನೊಂದು ಬುಕ್ಕಲ್ಲಿ ಒಂದು ರಫ್ ನೋಟ್ ಇದೆ, ರಫ್ ನೋಟಲ್ಲಿ ಅದು ಡ ಏನಿದೆ ಅಕ್ಷರ ಬರ್ಕೊಟ್ಟು ತಿದ್ದಿಸ್ದೆ. ಹಂಗೂ ಹಿಂಗೂ ಪಾಪ ಬರ್ದ, ಅವನಿಗೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನನಗೆ ಬರೆಯೋಕ್ಕೆ ಬರ್ತಾ ಇಲ್ಲ, ನನಗೆ ಕೈ ನೋಯ್ತಿದೆ ಅಂತ. ಎಷ್ಟೆಲ್ಲ ಸರ್ಕಸ್ ಆಯಿತು ಅಂತ ನೋಡಿ ನೋಡಿ, ಟಾ ಬರೆಯೋಕೆ ಹೋಗಿ ದಾ ಬರೆಯೋದು, ಹಂಗೆ ಚೇಷ್ಟೆ ಮಾಡ್ಕೊಂಡು ಇನ್ನೇನೋ ಬರೆಯೋದೆಲ್ಲ ಮಾಡ್ತಿದ್ದ. ಬೆಳಗ್ಗೆ ಹೊತ್ತು ಹೋಮ್ವರ್ಕ್ ಏನಾದರೂ ಮಾಡಿಸ್ದೆ ಅಂದರೆ ಅಡುಗೆ ಮಾಡೋಕ್ಕೂ ಟೈಮ್ ಸಿಗಲ್ಲ, ಅಷ್ಟು ಟೈಮ್ ಆಗೋಗುತ್ತೆ. ಯಾಕೆಂದರೆ ಮಕ್ಕಳು ಎದ್ದೊಳೋದೇ ಲೇಟು. ಅವನು ಇವತ್ತೇನೋ ನನ್ನ ಅದೃಷ್ಟಕ್ಕೆ 7:30ಗೇನೋ ಎದ್ದ, ಎದ್ದು ಕೂಡಲೇ ನಾನು ಹೋಮ್ವರ್ಕ್ ಬರ್ಸೋಕ್ಕೆ ಕೂರಿಸಿದ್ದೀನಿ. ಅವನೇ ಎದ್ದುಬಿಡ್ತಾನೆ, ಹೋಮ್ವರ್ಕ್ ಏನಾದರೂ ಸ್ವಲ್ಪ ಪೆಂಡಿಂಗಿದೆ ಅಂದರೆ. ರಾತ್ರಿ ಹೇಳಿರ್ತೀವಲ್ಲ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಚಿನಿ, ಹೋಮ್ವರ್ಕ್ ಮಾಡಬೇಕು ಅಂತ ಅಂದರೆ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಮಾಡ್ತಾನೆ. ಎದ್ದುಬಿಟ್ಟು ಅವನೇ ಅಂದರೆ ನಿದ್ದೆ ಬರಲ್ವೇನೋ ಎಚ್ಚರಿಕೆ ಆಗಿಬಿಡುತ್ತೆ, ಕೂರಿಸ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಎಷ್ಟೆಷ್ಟೆಲ್ಲ ವನವಾಸ ಆಯಿತು ಅಂದರೆ ಈ ಡಾಡ್ಡ ಬರೆಸೋ ಅಷ್ಟೊತ್ತಿಗೆ ಕಷ್ಟನೇ ಆಗೋಯ್ತು. ಚಿನ್ನಿ ಇದು ಡಾನೇ ಚಿನ್ನಿ ನೋಡಿ, ನಿಮ್ಮ ಮ್ಯಾಮ್ ಇಲ್ಲಿ ಗ್ಯಾಪ್ ಕೊಟ್ಟಿರೋದಕ್ಕೆ ನೀನು ಹಂಗೆ ಗ್ಯಾಪ್ ಕೊಟ್ಕೊಂಡು ಬರೆದಿದ್ಯ. ಹೋಗತ್ತಾಗಿ ಬರ್ದೆ ಚಿನ್ನಿ, ಇಲ್ಲೇನು ಬರೆದಿದ್ಯೋ, ಇಲ್ಲೇನು ಬರ್ದಿದೆ ಅದನ್ನೇ ಇಲ್ಲಿ ಬರೀಬೇಕು ನೋಡು. ಇದು ಡಾನೆ ನೋಡು, ಟ ಠ ಡ ಢ ಣ, ಇದು ಢಾ ಚಿನ್ನ ಇದು. ಹಾಂ ಹಾಂ, ಅದೇ ಸೇಮ್ ಹಿಂಗೆ ಇದೆಲ್ಲ ಬರೆದಿದ್ಯಲ್ಲ, ಹಿಂಗೆ ಬರೀ, ಆದರೆ ಹಿಂಗೆ ಕೆಳಗಡೆ ಗೀಟ್ ಹಾಕು. ಹಾಂ ಹಂಗೆ ಬರೀಬೇಕು, ಇದೇನು ಗ್ಯಾಪ್ ಕೊಡಬಾರ್ದು, ಇಲ್ಲಿ ಗ್ಯಾಪ್ ಕೊಟ್ಟಿದ್ಯಲ್ಲ ಹಂಗೆಲ್ಲ ಕೊಡಂಗಿಲ್ಲ, ಅಳ್ಸಪ್ಪ. ಲೈನ್ ಬಿಟ್ಟು ಲೈನ್ ಬರೀ, ಇದು ಯಾಕೋ ತುಂಬ ದಪ್ಪ ಬರೀತಿದ್ಯಲ್ಲ, ಎಲ್ಲ ಜಾಯಿಂಟ್ ಆಗ್ತಿದೆ ಅಕ್ಷರಗಳೆಲ್ಲ. ಅಳಿಸ್ತೀನಿ ಕಣ್ಣು, ಬಂದು ಬಂದು ಬಾಗೆ ಬಂದು. ಹಾಂ ತಕೊಳ್ಳು, ಓಕೆ ಹೋಗ್ಬಿಡು ಹಂಗೆ. ನೆಕ್ಸ್ಟ್ ಇಲ್ಲಿಂದ ನೀನು ತಗೊಂಗೆ ಹಂಗೆ ಅಂತಕೋ, ಈ ತಗೋರಿ ಅಲ್ಲಿ ಕೂಡ ಸರಿ ಹೋಗುತ್ತೆ. ಹಾಂ ಈ ಬೈಕ್ ಕಿಟಿ ಕಿಟಿ, ಹಾಂ ಜಾಯ್ನ್ ಮಾಡೋಣ ಎಷ್ಟು ಟೈಮ್ ಆಯಿತು. ಹಾಂ ಮುಚ್ಚಿ ಬಿಡಬೇಕು, ನಾನೇ ಮಾಡಿ ಹೋಗೋ. ಹ್ಞೂ ಅಷ್ಟೇ, ನೆಕ್ಸ್ಟ್ ಹುಡ್ಕಾಕೋ ನೆಕ್ಸ್ಟ್ ಬಿಡಿಯ ನೆಕ್ಸ್ಟ್ ಬಿಡಿ, ನಮಗೆ ಒಂಟು ಬರ್ತಿದ್ಯಾ. ಹಾಂ ಸೆಸು ಸೆಸು, ಈಗ ತಗೊಳ್ಳು. ಹಾಂ ಯಾವ ಥರ ಇಲ್ಲಿಂದ ಕೊಡಬೇಕು, ಹಿಂಗೆ ಇರಬೇಕು, ಹಿಂಗೆ ಆಚೆ ಬಂದು ಹಿಂಗೆ ಕೊಡಬೇಕು, ಹಿಂಗೆ ಬಿಡಿ ಕುಕ್ಲಾ ಕುಕ್ಲಾ. ಇವೆಲ್ಲ ಈಸಿ ಅಲ್ಲ ಇದು. ಹ್ಞೂ ಯಾವುದು ಈಸಿ ಅಲ್ಲ, ಕಲಿಬೇಕು. ಇನ್ನು ಡ ಢಾನ ಕಂಪ್ಲೀಟ್ ಮಾಡಿಸ್ದೆ. ಣಾ ಬರೆಯುವಾಗ ಒಂದು ಸ್ವಲ್ಪ ಏನಿಲ್ಲ, ಏನಷ್ಟು ಕಷ್ಟ ಆಗಲಿಲ್ಲ, ಬರ್ದ ಒಂದು ಸ್ವಲ್ಪ ಚಿತ್ ಮಾಡ್ದ, ಹೇಳ್ಕೊಟ್ಟೆ, ಹಂಗೆ ಬರಿತಾ ಹೋದ. ಇದಾದಮೇಲೆ ತತ್ತ ದದ್ದನ್ನ ಬಂತಲ್ಲ, ಅದರಲ್ಲಿ ದಾಗಳು ತಾವೆಲ್ಲ ಬಂತಲ್ಲಪ್ಪ, ಅದನ್ನು ಬರೆಸುವಾಗಂತೂ ಸಾಕು ಸಾಕಾಗೋಯ್ತು. ಒಂಥರ ಗಿಂಡಿನಂತವಲ್ಲ ಥರ, ಅದಕ್ಕೆ ಹಿಂಗೆ ಚಿತ್ರ ಹಾಕಿರ್ತಾರಲ್ಲ, ಅದಿದು ಏನು ಈ ಚಿತ್ರ ಹಾಕಿರ್ತಾರಲ್ಲ ಹಂಗೆ ಡಿನ್ 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 ಅಂತ ಗಂಡ ಥರ. ಏನು ಹೇಳೋದು, ತಾ 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 ಅಂದ್ರೆ ಏನು ಹೇಳು, ತಾ ಫಾರ್ ತಾ ತಬಲ ಗಂಡೆ ಥರ ಇರುತ್ತಲ್ಲ, ಅದಕ್ಕೆ ಏನೋ ಮ್ಯಾಜಿಕ್ ಮಾಡಿಸ್ತಾರೆ. ತಾ ತಟ್ಟೆ ಅದೆಲ್ಲ ಆಗುತ್ತೆ. ಮಗು ತಾನ್ ಎಷ್ಟು ಚೆನ್ನಾಗಿ ಬರ್ದು ಬಿಡ್ತು, ಹಂಗೆ ಬರಿ ಕಂತ ನೋಡು. ಆಲೆ ಬಂತು ಕೊಬ್ಬು ಲೆಪಿ ಒದೆ ತಿನ್ಬೇಡ, ನಮ್ಗೆ ಸಿಕ್ಕ ಬರ್ತಾರೆ ಬಾಯೋ. ಏನು ಬಾವಿ ತೊಡ್ತಿದ್ಯಾ ಮೂಗಲ್ಲಿ?
ಬಾವಿ ತೊಡ್ತಿದ್ಯೇನಪ್ಪ? ಬರೀಮ್ಮ ಬರೆಯೋ, ಒಲೆ ಹಚ್ಚಿಲ್ಲಂಗ ನಿನ್ನ ಬರೆಯೋ ಟೈಮ್ ಆಗೋಯ್ತು. ಅಷ್ಟೇ, ನೀನ್ ಬರೆಯಕ್ಕೆ ಒಂದ್ ಗಂಟೆ ತಂತಿಯಲ್ಲಪ್ಪ, ಅದನ್ನ ಬರೀ. ನಾನು ಅಡುಗೆ ಮಾಡೋದು ಬಿಡವಾ? ನನಗೇನು ಈರುಳ್ಳಿ ಹಚ್ಕೊಡ್ತೀಯ, ಟೊಮೊಟೊ ಹಚ್ಕೊಡ್ತೀಯ, ಏನು ಮಾಡ್ತೀಯ ಹೇಳು? ಏನು ಮಾಡ್ಕೊಡಲ್ಲ ನೀನು. ಪೂಜೆ ಮಾಡ್ಕೊಡ್ತೀನಿ. ಹಾಂ ಆಯಿತು, ಪೂಜೆ ಮಾಡಿಕೊಡು. ಟೈಮ್ ಆಯ್ತಲ್ಲ, ನೀನು ಪೂಜೆ ಮಾಡೋಕ್ಕೂ ಆಗಲ್ಲ. ನಾನು ಅಡುಗೆ ಮಾಡಿದ್ರೆ ಸಾಕಪ್ಪ ಅನ್ನಂಗೆ ಆಗೋದು ಇವಾಗ. ಪೂಜೆ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ಹೋಗ, ಅಷ್ಟೊತ್ತು ನಾನೇ ಮಾಡಿರ್ತೀನಿ. ಹ್ಞೂ, ಟೈಮ್ ನೀನು ಬೇಗ ಬೇಗ ಬರೀತೀಯೇನೋ ಅಂತ ಮಾಡಿಕೊಡು ಅಂತ ಕೇಳ್ದಪ್ಪ. ನೀನು ನೋಡಿದ್ರೆ ಇನ್ನೂ ತಿದ್ದೆ, ನಾನು ಡಾಡ ಬರೆಯೋಕ್ಕೆ ಎಷ್ಟು ಟೈಮ್ ತಗೊಂಡೆ. ಇದು ಬರೆಯಕ್ಕೆ ಬರಲ್ಲ ನಮಗೆ. ಏ ಬರೆಯೋದು ಅದೇನೇ, ಅದು ದಾನೆ ಕೆಳಗಡೆ ಒಕ್ಕಳ ಕೊಡೋದಷ್ಟೇ ಬರೀ. ಅದಿನ್ನೂ ಈಸಿ, ಮೂರು ಒಂದೇ ಚಿನ್ನಿ, ಒಂದೇ ಥರ ಬರೆಯೋದು. ಇಲ್ಲಿ ಇಲ್ಲಿ ಅಪ್ಪ, ಯಾರು ಕದೆ ಮಾಡ್ತಾರಪ್ಪ. ಬರಿ ಕುಡಿತೀನಿ. ಏನ ಕಷಾಯ? ಕಷಾಯನ? ಕಷಾಯ ಕುಡಿಯಂಗಾಗೈತಾ? ತಿಂಡಿ ಮಾಡಕ್ ಟೈಮ್ ಸಿಗ್ಲಿ ನಡಿ, ಬರೀ ನೀನು. ಎಂಟೂವರೆ ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಲೈನ್. ಟೈಮ್ ಆಯ್ತು ಚಿನ್ನಿ, ಯಾವಾಗ ಚಿನ್ನಿ ನಾನು ಅಡುಗೆ ಮಾಡೋದು? ಯಾಕೆ ಚಿನ್ನಿ ಹಿಂಗೆ ರೋಚಿದು? ಬರಿಯಪ್ಪ, ಈಜಿನೋ ಪಾಜಿನೋ ತೋರ್ಸು. ಕಂಪ್ಲೀಟಾ? ಕೈ ಮುಕ್ಕು. ನಮಸ್ಕಾರ ಮಕ್ಕಳಪ್ಪ, ಎರಡು ಕೈ. ಆಯಿತು ನೋಡ್ಬೋದು. ಈ ಥರ ಯಾವತ್ತೂ ಎರಡೂ ಕಡೆ ಎರಿಬಾರ್ದು ಆಯ್ತಾ? ಹಿಂಗೆ ಬರೆಯುವಾಗ ಏನಾದರೂ ಹಿಂಗೆ ಅನ್ಕೊಂಬಿಟ್ರೆ ಕಣ್ಣಿಗೋ ಅಥವಾ ಪಕ್ಕದಲ್ಲಿರೋರ್ಗೋ ಚುಚ್ಚಿಬಿಡುತ್ತೆ. ಹಾಂ, ನೀನು ಹಿಂಗೆ ಬರೆದ್ಬಿಟ್ಟು ಹಿಂಗೆ ಸಾಕಾಯ್ತಪ್ಪ ಅಂತ ಹಿಂಗೆ ಕೈ ನೀಡ್ತೀವಿ. ಅವಾಗ ಹಿಂದೆ ನಿನ್ನ ಪಕ್ಕ ಯಾರನ್ನ ಕುಂತಿರ್ತಾರೆ ಅವ್ರಿಗೆ ಚುಚ್ಕೊಳ್ಳುತ್ತೆ. ಇಲ್ಲ ನೀನೇನಾದರೂ ಮರೆತು ಮರ್ತಿ ಹಿಂಗೆ ಅನ್ಕೊಳಕ್ಕೆ ಹೋಗಿ ಹಿಂಗೆ ಅನ್ಕೊಳಕ್ಕೆ ಹೋಗಿ ಚುಚ್ಕೊಂಬಿಡುತ್ತೆ. ಅದಕ್ಕೆ ಡೇಂಜರ್ ಇದು. ಇದನ್ನ ಮನೆಯಲ್ಲೇ ಇಟ್ಕೊಂಡು ನಾನು ಬರ್ಸ್ತೀನಿ ನೋಡಿ. ಇವಾಗ ಹೊಸ ಪೆನ್ಸಿಲ್ ಕೊಟ್ಟಿದ್ದೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಎರಿಬಾರ್ದು ಆಯ್ತಾ? ಶಾರ್ಪ್ ಮಾಡಬಾರ್ದು, ಓಕೆ? ಯಾವುದೇ ಕಾರಣಕ್ಕೂ ಶಾರ್ಪ್ ಮಾಡಬಾರ್ದು. ಯಾರ ಕೈಲೂ ಕೊಡಬೇಡ ನೀನು. ಯಾರು ಶಾರ್ಪ್ ಮಾಡಿದಲ್ಲಿ ನಿನಗೆ? ಬೇಡ ಮಾಡಬೇಡ, ನಮ್ಮಮ್ಮ ಬೈತಾರೆ, ಅದೆಲ್ಲ ಡೇಂಜರ್ ಅಂತ ಹೇಳು ಆಯ್ತಾ? ಚುಚ್ಕೊಂಬಿಡುತ್ತೆ ಅಂತ. ಸಾಕು, ಇದು ಎತ್ತಿಡ್ತೀನಿ. ಸಾಕು ಹೋಗಮ್ಮ. ಯಾಕೆ ಕಳ್ದಾಕ್ತಿಯ? ಯಾಕೆ ಕಳ್ದಾಕ್ತಿಯ ನೀನು? ಕಳ್ದಾಕ್ಬಾರ್ದು, ಜಾಣ ಆಗ್ಬೇಕು ಆಯ್ತಾ? ಅಕ್ಕ ಪ್ಯಾಕ್ ಮಾಡ್ಕೋ. ಇಲ್ಲಿಗೆ ಕಲ್ಬೇಡ, ಹಿಂದಕ್ಕಿಕ್ಕೋ, ಆ ಜಾಬಿಗೆ ಇಕ್ಕಳು, ಬಟ್ಟೆ ಐತದ್ರಲ್ಲಿ. ಆಯ್ತು, ಜಿಪ್ ಹಾಕು. ಜಿಪ್ಗಳು ಹಾಕಿಲ್ಲ, ಎಲ್ಲದು ಜಿಪ್ ಹಾಕು. ಇದು ಹಾಕು, ಅದು ಬುಕ್ ಇಟ್ಟಿದ್ದೀನಿ ಹಾಕು. ರಜದ ಬುಕ್ಕು ಯಾವಾಗ ರಜಾ ಕೊಡ್ತಾರೋ ಅವಾಗ. ನೋಡಿ ಇವಾಗ 9 ಗಂಟೆ, ಈಗ ನಾನು ತಿಂಡಿ ರೆಡಿ ಮಾಡಬೇಕು ಅಲ್ವಾ? ಹಾಂ, ಈ ಟೈಸ್ಟ್ರಲ್ಲಿ ನನಗೆ 9:30 ನಿನಗೆ ಅಡುಗೆ ಮಾಡಿಟ್ಟು, ತಿಂಡಿ ಮಾಡಿಟ್ಬಿಟ್ಟು, ನಿನಗೆ ಸ್ನಾನ ಮಾಡಿಸಿ, ಹಾಂ, ತಿಂಡಿ ತಿನ್ನಿಸಿ, ಬಾಕ್ಸ್ ಹಾಕಿ ನಾನು ಕಳಿಸ್ಬೇಕು. ಬೆಳಗ್ಗೆ 9 ಮಾಡಿದ್ರೆ ನೋಡಿದ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ. ಹ್ಞೂ, ಬಂದ ತಕ್ಷಣ ಮಾಡು ಅಂದರೆ ಮಾಡಲ್ಲ, ತೆಗಿ ಬಯಲು ದಾರ ತೆಗಿ ತೆಗಿ ದಾರಣ. ಇನ್ನು ನಾನು ಹೋಮ್ವರ್ಕ್ ಎಲ್ಲ ಮುಗಿಸಿ ನೀವೇ ನೋಡಿದ್ರಲ್ಲ ಎಷ್ಟು ಕಷ್ಟ ಆಯಿತು ಅಂತ. ಪಪ್ಪಚ್ಚಿ ಅವನಿಗೂ ಕನ್ನಡ ಅಕ್ಷರ ಅಲ್ವಾ, ಅವತ್ತಿಂದ ಆಯಿಂದ ಅಮ್ಮವರೆಗೂ ಬರಿತಾ ಇದ್ದ, ಕಲ್ತ್ಕೊಂಡಿದ್ದ. ಈಗ ಕಕ್ಕ ಗಗ್ಗನ್ಯಾಯಿಂದ ಹಿಡಿದು ಕಾಯಿಂದ ಹಿಡಿದು ಳವರೆಗೂ ಕಲಿತಿದ್ದಾನೆ. ಈಗ ಸದ್ಯಕ್ಕೆ ಅಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ, ತಿದ್ದಿಲ್ಲ ಅಂತ ಬೇರೆ ಹೇಳ್ತಿದ್ದ. ಸ್ಕೂಲಲ್ಲೇ ತಿದ್ದಿಸೋರು, ಅಮ್ಮ ತಿದ್ದಿಸ್ತಿಲ್ಲ ಕಣಮ್ಮ ಸ್ಕೂಲಲ್ಲಿ ಅಂತ ಹೇಳ್ದ. ಹಂಗಾಗಿ ನಾನು ತಿದ್ದಿಸ್ಬಿಟ್ಟು ಮತ್ತೆ ಅದು ಎಲ್ಲ ಹೋಮ್ವರ್ಕ್ ಮಾಡಿಸೋ ಅಷ್ಟೊತ್ತಿಗೆ ಇಷ್ಟಾಯಿತು. ಪಾಪ ತುಂಬ ಕಷ್ಟ ಆಯಿತು, ಹಾಗೆ ನನಗೂ ತಲೆ ಕೆಟ್ಟೋಯಿತು. ಮಧ್ಯೆ ಕಾಮಿಡಿ ಬೇರೆ ಮಾಡ್ತಾವನೆ, ಸುಮ್ಮನೆ ತಪ್ಪರಿ ಅದು, ಸುಮ್ಮನೆ ರೌಂಡ್ ಹಾಕೋದೆಲ್ಲ ಮಾಡ್ತಿದ್ದ.
ರೇಗಿ ರೇಗಿ ಬರೆಸಿದ್ದಾಯಿತು. ಅಂತೂ ಇಂತೂ ಕಂಪ್ಲೀಟ್ ಆಯಿತು, 9 ಗಂಟೆ ಆಗೋಯಿತು, ನಾನು ಇನ್ನು 9:45ಕ್ಕೆಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು ಅಂತ ಬೇಗ ಬಂದು ಅನ್ನ ಮಾಡಿ ಚಿತ್ರಾನ್ನ ಮಾಡೋಣ, ಪ್ಲೈನಾಗಿ ಚಿತ್ರಾನ್ನ ಮಾಡ್ಬಿಡೋಣ, ಏನು ಈರುಳ್ಳಿ ಹಾಕ್ತಿರೋಂಗೆ ಪ್ಲೈನಾಗೆಲ್ಲ ಮಾಡ್ತಾರಲ್ಲ ಅದು ದೇವಸ್ಥಾನಗಳಲ್ಲಿ ಅದೇ ಥರನೇ ಚಿತ್ರಾನ್ನ ಮಾಡ್ಕೊಳ್ಳೋದು, ಆ ಥರ ಚಿತ್ರಾನ್ನ ಮಾಡ್ಬಿಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಪಟ ಪಟ ಅಂತ. ಅವನಿಗೇನು ಸ್ನಾನ ಮಾಡಿಸ್ಬೇಕಿತ್ತು, ಇವತ್ತು ಪೂಜೆ ಎಲ್ಲ ಏನು ಮಾಡಂಗಿರಲಿಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಲೇಪು ಅಲ್ಲೇ ಕೇಳ್ತಿದ್ದೆ, ಅಮ್ಮ ಏನು ಮಾಡ್ತಿದ್ಯಮ್ಮ ಅಡುಗೆನ, ಅನ್ನ ಸಾರು ಮಾಡ್ತಿದ್ಯಾ ಅಂತ. ಅವ್ನಿಗೆ ಅನ್ನ ಸಾಂಬಾರು ಅಂದರೆ ತುಂಬ ಇಷ್ಟ. ಇಲ್ಲಪ್ಪ ಈಗ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ, ಚಿತ್ರಾನ್ನ ಮಾಡ್ತೀನಿ ಅಂತಂದೆ. ನಿಂಬೆಣ್ಣ, ನಿಂಬೆಣ್ಣು ಸಾರು, ನಿಂಬೆಣ್ಣು ಸಾರು ಮಾಡ್ತೀಯಾ, ನಿಂಬೆಣ್ಣು ಹಾಕ್ಬಿಟ್ಟು ಸಾಂಬಾರೆಲ್ಲ ಮಾಡಲ್ಲ ಕಣು, ನಿಂಬೆಣ್ಣು ಹಾಕಿ ಗೊಜ್ಜು ಮಾಡೋದು, ಚಿತ್ರಾನ್ನ ಮಾಡ್ತಿರೋದು ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾ ಇದೆ. ಇನ್ನು ಅವ್ನು ಮಲ್ಕೊಂಡು ಟಿ ವಿ ನೋಡ್ತಿದ್ದ, ರೆಸ್ಟ್ ಮಾಡ್ಕೊಂಡು ಪಾಪ ಅವನು ಕುತ್ಕೊಂಡು ಬರೆದು ಬರೆದು ಸಾಕಾಗಿತ್ತಲ್ವ, ಹಾಗಾಗಿ ಬಿಟ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂದ್ಬಿಟ್ಟು ನಾನು ಅಡುಗೆ ಮಾಡೋವರೆಗೂ ಚೆನ್ನಾಗಿ ರೆಸ್ಟ್ ಮಾಡಿ ಅವನು ಸ್ನಾನಕ್ಕೆ ಕರ್ಕೊಂಡು ಹೋದೆ. ಅಡುಗೆ ಎಲ್ಲ ಆದಮೇಲೆ ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ಕೊಂಬಂದ್ಬಿಟ್ವಿ. ಇನ್ನು ಇವನಿಗೆ ತಿನ್ಸೋದೇ ಮೇನ್, ಜಾಸ್ತಿ ಕೆಲಸ ಅಂದರೆ ತಿನ್ಸೋದೇ ಇರೋದು, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ರೆಡಿ ಮಾಡೋದಕ್ಕೆಲ್ಲ ಏನು ಅಷ್ಟು ಕಷ್ಟ ಆಗಲ್ಲ, ಬೇಗ ಬೇಗ ಮಾಡಿಬಿಡ್ಬೋದು, ಅದು ನಾವು ಮಾಡೋ ಕೆಲಸಗಳೆಲ್ವಾ. ತಿನ್ನೋದಾದರೆ ಅವ್ನ ಬಾಯಿಗಿಟ್ಟು ಅವ್ನು ನುಂಗ್ಕೊಂಡಿರ್ತಾನೆ, ನಾವು ನೆಕ್ಸ್ಟು ತುತ್ತಿ ಇಡೋದಕ್ಕೆಲ್ಲ ಈಸಿ ಆಗೋದು, ಹಾಗಾಗಿ ಅದೇ ಕಷ್ಟ. ಇನ್ನು ರೈಸ್ನೆಲ್ಲ ಮಾಡಿಟ್ಟಿದ್ದೆ, ಮತ್ತು ನೀರನ್ನೆಲ್ಲ ಕಾಯಿಸಿಟ್ಬಿಟ್ಟು ಹೋಗಿದ್ದೆ, ಶೀತ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಿಸಿನೀರು ಕೊಡ್ತಾ ಇದ್ದೀನಿ. ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಊಟ ತಿನ್ನಿಸ್ತಿರ್ತೀನಲ್ವ, ಅವಾಗ ಬಿಸಿನೀರು ಕೊಡಲ್ಲ, ಏಕೆಂದರೆ ಅದು ಬಿಸಿನೀರು ಕುಡಿದ್ರೆ ಅದಿನ್ನೂ ಸ್ವಲ್ಪ ಖಾರ ಅನ್ನೋ ಥರನೇ ಆಗ್ತಿರುತ್ತೆ, ಗಂಟಲು ನಾಲ್ಗೆ ಎಲ್ಲ ಉರಿತಾ ಇರುತ್ತೆ. ಸ್ವಲ್ಪ ಬೆಚ್ಚಗಿರೋ ನೀರು ಕೊಟ್ಟರು ಅಷ್ಟೇ, ಆ ಟೈಮಲ್ಲಿ ನಾನು ತಣ್ಣೀರೇ ಕೊಟ್ಬಿಡ್ತೀನಿ ಊಟ ತಿನ್ನುವಾಗ. ಬಾಕ್ಸಿಗೆಲ್ಲ ನೀನು ಲಂಚ್ ಬಾಕ್ಸ್ ನೋಡೋಗ್ತಾನಲ್ಲ ಅದಕ್ಕೆಲ್ಲ ಬಿಸಿನೀರು ಹಾಕ್ಕೊಡ್ತೀನಿ, ಸುಡ್ ಸುಡೋ ಬಿಸಿನೀರೆಲ್ಲ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಡ್ತೀನಿ. ಇನ್ನು ಅವನಿಗೆ ಬಾಕ್ಸ್ಗೆಲ್ಲ ಕಟ್ಟಿ ನೀರೆಲ್ಲ ಹಾಕಿ ತಿನ್ನಲಿಕ್ಕೆ ಅಂದ್ಬಿಟ್ಟು ಅವನಿಗೆ ಚಿತ್ರಾನ್ನ ಹಾಕ್ಕೊಡ್ತಾ ಇದ್ದೀನಿ, ತಟ್ಟೆಗೆ ನಾನೇ ತಿನ್ಸೋಣ ಅಂದ್ಬಿಟ್ಟು. ಇವತ್ತು ಭಾಗ ಮಾಡಿ ತಿನ್ನಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತು. ಇನ್ನೂ ಏನಪ್ಪ ಅಂದರೆ ರಾತ್ರಿದು ಅನ್ನ ಉಳಿದಿತ್ತು, ಅನ್ನ ನಾನೇ ತಿನ್ಕೊಬೇಕಲ್ವ, ಮಗುಗೆ ತಿನ್ಸೋದು ಬೇಡ ಅಂದ್ಬಿಟ್ಟು ಭಾಗ ಮಾಡೋಕ್ಕೋದ್ರೆ ಮಿಕ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ನು ತಿನ್ನಿಸಿ ಅವ್ನು ಬಿಟ್ಟು ಬಂದಮೇಲೆ ಆಮೇಲೆ ನಾನು ಬಂದು ತಿನ್ನೋಣ ಅಂದ್ಬಿಟ್ಟು ಮಗುಗೆ ಬಿಸಿ ಬಿಸಿಯಾಗಿ ತಿನ್ನಿಸ್ತಾ ಇದ್ದೀನಿ. ತಟ್ಟೆಗೆ ಇಟ್ಕೊಂಡು ಹೋದ್ಮೇಲೆ ಅಮ್ಮ ಚಿತ್ರಾನ್ನ ಬೇಡ ನನಗೆ ಅಂತ ಕೂತ್ಕೊಂಡ, ನಾನಪ್ಪ ತಿನ್ನೋ ದಯವಿಟ್ಟು ಕೈ ಮುಗಿತೀನಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಸಾಹಸ ಮಾಡಿ ಬೇಗ ಬೇಗ ತಿನ್ನಿಸ್ದೆ, ಸ್ಕೂಲಿಗೆ ಟೈಮ್ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ಮನೇಲೇ ಇರ್ಸ್ಕೊಂಬಿಡ್ತೀನಿ ಅಷ್ಟೇ ಸ್ಕೂಲಿಗೆ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಸರ್ಕಸ್ ಮಾಡಿ ತಿನ್ನಿಸ್ದೆ. ಹಂಗೂ ಬಾಯಲ್ಲಿ ಒತ್ತಲಿಸ್ಕೊಳ್ಳೋದು ಕಲ್ತ್ಕೊಂಬಿಟ್ಟವನ್ನೇ, ಪಾಪು ಇದ್ದಾಗ ಬಾಯಲ್ಲಿ ಅಂತಲೇ ಇಟ್ಕೊಂತಿರಲ್ಲ, ಇಟ್ಟಂಗೆ ಇಟ್ಟಂಗೆ ಹಂಗೆ ನುಂಗ್ಕೊಂಬಿಡು, ಅವನು ಬಾಯಲ್ಲಿ ಇಡ್ತಾನೆ ಇಲ್ಲ, ತಕ್ಷಣ ಹಿಂಗೆ ಸ್ಪೂನಲ್ಲಿ ಹಿಂಗೆ ತಕ್ಕೊಂಡು ಹಿಂಗೆ ತಿರ್ಗೋ ಅಷ್ಟೊತ್ತಿಗೆ ಇಟ್ಕೊ ಬಾಯಲ್ಲಿ ಇದ್ದಿದ್ದೆಲ್ಲ ನುಂಗ್ಕೊಂಬಿಡೋನು, ಅಷ್ಟು ಫಾಸ್ಟಾಗಿ ತಿನ್ನೋನು ಮಗು ಇದ್ದಾಗನ. ಕೆಲವು ಚಿಕ್ಕದ್ರಲ್ಲಿದ್ದಾಗ ಬಾಯಲ್ಲಿ ಇಕ್ಕೊಂಡು ಉಗ್ಗಿಯೋದು ಬಸ್ಬಿಡೋದೆಲ್ಲ ಮಾಡ್ತಿರ್ತವೆ, ಆದರೆ ಪಾಪ ಇವನೇನೂ ತೊಂದರೆ ಕೊಡಲಿಲ್ಲ. ಅದು ಯಾಕೋ ಇತ್ತೀಚೆಗೆ 1 ವರ್ಷದಿಂದ ಊಟ ತಿನ್ನಿಸೋದ್ರಲ್ಲಿ ಭಾಳ ಸಾಹಸ ಮಾಡಬೇಕು, ತುಂಬ ಬೇಜಾರಾಗುತ್ತೆ. ಅಪ್ಪ ಬೇರೆಯವರೆಲ್ಲ ಪಾಪ ಇನ್ನೂ ಚಿಕ್ಕದ್ರಿಂದನೂ ಎಷ್ಟು ಕಷ್ಟಪಡ್ತಿರ್ತಾರೆ ತಿನ್ನಿಸ್ಲಿಕ್ಕೆ, ಒಂದೊಂದು ಮಕ್ಕಳು ತಿನ್ನೋದೇ ಇಲ್ಲ ಚಿಕ್ಕ ಪಾಪು ಇದ್ದಾಗಿಂದನೂ, ಇವನು ಎಷ್ಟೋ ಪರವಾಗಿಲ್ಲ ಅಂತ ಒಂದ್ಸರಿ ಅನಿಸುತ್ತೆ, ಆದರೂ ಸಿಟ್ಟು ಬಂದ್ಬಿಡುತ್ತೆ. ನಾನು ಊಟದ ವಿಷಯದಲ್ಲಿ ಮಾತ್ರ ಚೆನ್ನಾಗಿ ಊಟ ಮಾಡಬೇಕು, ಬಿಸಿ ಬಿಸಿಯಾಗಿ ತಿಂದ್ರೇ ಮಕ್ಕಳು ವೃದ್ಧಿ ಆಗೋದು, ಚೆನ್ನಾಗಿ ಡೆವಲಪ್ ಆಗೋದು. ಆದರೆ ಇದು ಬಿಸಿ ಬಿಸಿಯಾಗಿ ತಿನ್ನಲ್ಲ, ನಾನು ತಟ್ಟೆಗೆ ಹಾಕ್ಕೊಂಡು ಹೋದಾಗ ಬಿಸಿ ಬಿಸಿ ಮಾಡ್ಕೊಂಡು ತಾಂಡೋದ್ರೆ ಅಲ್ಲ ಅರ್ಧ ಒಂದು 4-5 ತಿನ್ನೋ ಅಷ್ಟು ತಣ್ಣಗೆ ಆಗಿಬಿಟ್ಟಿರುತ್ತೆ, ಅಷ್ಟು ನಿಧಾನಕ್ಕೆ ತಿಂತಾವಲ್ಲ ಬಾಯಲ್ಲೆಲ್ಲ ಇಟ್ಕೊಂಡು ಇಟ್ಕೊಂಡು ನಾವು ತಿನ್ನಿಸೋ ಅಷ್ಟೊತ್ತಿಗೂ ಅದು ಬೇಗ ತಣ್ಣಗಾಗ್ಬಿಡುತ್ತೆ. ಅದೇ ಬೇಜಾರು ನನಗೆ. ಇನ್ನು ಅವನಿಗೆ ಕ್ರೀಮ್ ಎಲ್ಲ ಹಾಕಿ ಯೂನಿಫಾರ್ಮ್ ಎಲ್ಲ ಹಾಕಿ ಅವನಿಗೂ ಟಿ ವಿ ನೋಡ್ತಾನೆ ಇದ್ದ, ನಾನು ಆಫ್ ಮಾಡಿಬಿಡ್ತೀನಿ ನೀಟಾಗಿ ನಿಂತ್ಕೊ ನಾನು ತಿರುಗು ಅನ್ನೋ ಕಡೆ ತಿರುಗು ಅಂತ ಎಲ್ಲ ಹೇಳಿ ರೇಗ್ತಾ ಇದ್ದೆ. ಬೇಗ ಬೇಗೆಲ್ಲ ಕ್ರೀಮ್ ಎಲ್ಲ ಹಾಕಿ ಬೊಟ್ಟೆಲ್ಲ ಇಟ್ಬಿಟ್ಟು ಹೋಗಮ್ಮ ದೇವ್ರ ಮನೆಯಲ್ಲಿ ದೇವ್ರ ಹತ್ರ ಎಲ್ಲ ಬೇಡ್ಕೊ ಅಂದ್ಬಿಟ್ಟು ದಿನ ಡೈಲಿ ದೇವ್ರ ಹತ್ರ ಕೈ ಮುಗಿತಾನೆ. ಕಡ್ಡಿ ಎಲ್ಲ ಹಚ್ಚಿಸಿ ಅದೆಲ್ಲ ರೂಢಿ ಮಾಡಿಲ್ಲ ಇನ್ನು, ಅದೊಂದು ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ರೂಢಿ ಮಾಡಿಸ್ಬೇಕು. ಇವಾಗ ಒಂದು ದೇವ್ರ ಹತ್ರ ಬೇಡ್ಕೊತಾನೆ ಅದು ಕೇಳಿಸ್ಕೊಳ್ಳಿ. ಅದನ್ನು ನಾನು ತುಂಬ ಚಿಕ್ಕವನಿದ್ದಾಗ ಹೇಳ್ಕೊಟ್ಟಿದ್ದೆ. ಒಂದಿನ ಹಿಂಗೆ ದೇವಸ್ಥಾನದಲ್ಲಿ ಅವ್ರ ಅಜ್ಜಿ ಕೇಳಿದ್ರು ಏನು ಹೇಳ್ಕೊಟ್ಟೆ ಏನಂತ ಕೇಳ್ಕೊಂಡೆ ದೇವ್ರ ಹತ್ರ ಹೇಳಪ್ಪ ಅಂದಿದ್ದಕ್ಕೆ ಒಂದಿನ ಹೇಳ್ದ, ಅದನ್ನು ಶಾಕ್ ಹೋಗೋಯ್ತು, ಅವತ್ತಾವತ್ತು ಹೇಳ್ಕೊಟ್ಟಿದ್ದು ಮಗು ಇನ್ನೂ ಎಷ್ಟು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದೆ, ಹಂಗೆ ಕೇಳ್ಕೊಂಡೆ ಅಂತಲೇ ಹೇಳ್ದ. ಈಗೇನು ಕೇಳ್ತಿದ್ದಾನೆ ಅದೇ ಥರನೇ, ಎಷ್ಟು ಖುಷಿ ಆಯಿತು ಗೊತ್ತಾ. ಕೈ ಮುಕ್ಕೊಂಡು ಕೇಳ್ಕೊತೀನಿ.
ಅಲ್ಲೋ ದೇವಸ್ಥಾನದಲ್ಲಿ ಇದೇ ಥರ ಹೇಳ್ದೆ ನಮ್ಮ ಅತ್ತೆಗೆ. ನಮ್ಮ ಅತ್ತೆನೂ ಬಾಯಿ ಮೇಲೆ ಕೈ ಹಾಕೊಂಬಿಟ್ರು, ಯಾರೋ ಹೇಳ್ಕೊಟ್ರು, ಇಷ್ಟು ಉದ್ದ ಹೇಳಿದೆ, ಎಲ್ಲ ಹೆಂಗೆ ನೆನ್ಪಲ್ಲಿ ಇಟ್ಕೊಂಡಿದ್ಯಾ ನೋಡು ಅಂತ ಮಾತಾಡ್ಕೊಂಬತ್ತಿದ್ರು. ಅದು ಕುಕ್ಕೆನಲ್ಲಿ ಕುಕ್ಕೆಗೆ ಹೋಗಿದ್ದಾಗ ಹಂಗಂತ ಕೇಳಿದ್ರು. ನಾನು ರಶೀತಲ್ಲ, ನಾನು ಕೇಳಿಸ್ಕೊಳ್ಲಿಲ್ಲ, ಮುಂದೆ ನಡ್ಕೊಂಬರ್ತಿದ್ದೆ. ಅವರು ನಗ್ತಿದ್ರು, ನಮ್ಮ ಮನೆಯವರು ಹಂಗಂತಿದ್ರು, ಹೌದಾ ಹಿಂಗೆ ಹೇಳಿದ್ನ ಅಂತ. ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಅವರು ಶಾಕಾಗೋದ್ರು. ಆಮೇಲೆ ಏನಂತೆ, ಏನು ಹಿಂಗೆ ನಗ್ತಾ ಇದ್ದೀರಾ ಅಂತ ಕೇಳಿದ್ಕೆ ಅವ್ರು ಹಿಂಗೆ ಅಂತ ಹೇಳಿದ್ರು. ಹೌದಾ, ಹ್ಞೂನಪ್ಪಿ ಇವತ್ತು ಹೇಳ್ಕೊಟ್ಟಿದ್ದೆ ನೋಡಿ, ಇನ್ನೂ ನೆನಪಲ್ಲಿ ಇಟ್ಕೊಂಡವನೇ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಯಿತು. ಇನ್ನು ನನ್ನ ಮನೆಯಲ್ಲಿ ಅವ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದಮೇಲೆ ಸ್ವಲ್ಪ ಎಡಿಟ್ ಮಾಡೋದಿತ್ತು, ವಿಡಿಯೋಗಳನ್ನೆಲ್ಲ ಎಡಿಟ್ ಎಲ್ಲ ಮಾಡಿ ಮಗನ ಸ್ಕೂಲಿಂದ ಕರ್ಕೊಂಬಂದು ಅವನಿಗೆ ತಲೆಗೆ ಎಣ್ಣೆ ಹಚ್ತಾ ಇದ್ದೀನಿ. ಅವ್ನಿಗೆ ಯಾವತ್ತೇ ಎಣ್ಣೆ ಹಚ್ಚಿದ್ರು ಈ ಥರ ಮಸಾಜ್ ಮಾಡೇನೆ ನಾನು ಎಣ್ಣೆ ಹಚ್ಚೋದು. ಇವನಿಗೂ ಅಷ್ಟೇ, ಇವ್ರ ಅಪ್ಪಂಗೂ ಅಷ್ಟೇ, ಇಬ್ಬರಿಗೂ ಮಸಾಜ್ ಮಾಡ್ತೀನಿ. ಇವತ್ತಾದರೆ ನನಗಂತೂ ಜಾಸ್ತಿನೇ ತಲೆನೋವ್ತಾಯಿತ್ತು, ಎಡಿಟ್ ಎಲ್ಲ ಮಾಡಿಬಿಟ್ನಲ್ವ, ಸ್ವಲ್ಪ ಕಣ್ಣೆಲ್ಲ ಹಣೆಯೆಲ್ಲ ನೋಯ್ತಾ ಇತ್ತು, ಹಂಗಾಗಿ ಜಾಸ್ತಿನೇ ಎಣ್ಣೆ ಹಚ್ಕೊಂಡ್ಬಿಟ್ಟೆ. ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಗೊಜ್ಜಿತ್ತು, ಅನ್ನ ಇತ್ತು, ಮತ್ತು ಮೊಸರೆಲ್ಲ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡ್ವಿ. ರಾತ್ರಿಗೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಮಗುಗೂ ಮೊಸರನ್ನ ಕೊಟ್ಟೆ ತಿಂದ. ಇನ್ನು ಸಂಜೆ ಅವ್ರ ಅಪ್ಪ ಬಂದಮೇಲೆ ಈ ಥರ ಮಾಡಿಸ್ಕೊಂಡಿದ್ದ ಪೇಪರಲ್ಲಿ ಗಿಣಿ ಮರಿ ಥರ, ನಾನು ಪುಟಾಣಿ ಗಿಣಿ ಮರಿ ಥರ ಕಾಣ್ತಿದ್ದೆ ಚಿನ್ನಿ ಅಂತ ಹೇಳ್ತಾ ಇದ್ದೆ. ಇನ್ನು ಏನಾದರೂ ಮಾಡೋಣ ಅಂದ್ಬಿಟ್ಟು ನೋಡು, ಮತ್ತೆ ಈ ಥರ ಕಣ್ಣಿಗೆಲ್ಲ ಲ್ಯಾಷಸ್ ಹಾಕಿ ಮತ್ತು ನಾಲ್ಗೆ ಮೀಸೆ ಅಲ್ಲೆಲ್ಲ ಬರೆದ್ಬಿಟ್ಟು ಏನೇನೋ ಮಾಡ್ತಾಯಿದ್ರು. ಇನ್ನು ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಲೇಪನ್ನು ಚಪಾತಿ ಕೇಳ್ದೆ. ನಾನು ಮುದ್ದೆ ಏನಾದರೂ ಮಾಡೋಣ ಅಂದ್ಕೊಂಡೆ, ನಂಗೆ ಚಪಾತಿ ಬೇಕು, ಪನ್ನೀರ್ ಬೇಕು ಅಂತ ಹಠ ಮಾಡ್ತಿದ್ದೆ. ಹೋಗಿ ಸೋಯಾ ಚಂಕ್ ತಗೊಂಬಂದೆ, ಕರಿ ಮಾಡಿಕೊಟ್ಟೆ ನಾನು, ಅದನ್ನು ಸಖತ್ತಾಗಿದೆ ಅಂತ ತಿಂದ. ಲೇಪಿಗೆ ಹೇಳಿದೆ ಪನ್ನೀರ್ ಇವಾಗ ಸಿಗಲ್ಲಪ್ಪು, ಅಂಗಡಿ ಎಲ್ಲ ಬಾಗಿಲಾಕಿದ್ದಾರೆ, ರಾತ್ರಿ ಆಗಿಬಿಟ್ಟಿದೆ ಅಲ್ವಾ ನೋಡಿ, ಶೋನ್ ಕತ್ಲಾಗ್ಬಿಟ್ಟಿದೆ, ಆಗಲ್ಲ ಅಂತ ಹೇಳ್ಬಿಟ್ಟು ನಾಳೆ ಮಾಡ್ಕೊಡೋಣ ಅಂದ್ಬಿಟ್ಟು ಸೋಯಾ ಚಿನ್ ಕರಿ ಮಾಡಿಕೊಟ್ಟೆ. ಸಖತ್ತಾಗಿತ್ತು ಪಾಪ, ಚೆನ್ನಾಗಿ ತಿಂದ, ಅದೇ ಖುಷಿಯಾಯಿತು. ಅವ್ನು ಚೆನ್ನಾಗಿ ಬಾಯಿಗೆ ಇಟ್ಟಂಗೆ ಇಟ್ಟಂಗೆ ಅಕ್ಕಂಡು ಅಕ್ಕಂಡು ತಿಂದ್ಬಿಡ್ತಾನಲ್ಲ, ನಮ್ಗೆ ಅದೇ ಇಷ್ಟೋ ಖುಷಿ. ಇದು ಈ ಊಟ ನನಗೆ ತಿಂದ, ತುಂಬ ರುಚಿಯಾಗೋಯ್ತಲ್ವಾ. ಅವ್ರ ಅಪ್ಪನೇ ತಿನ್ನಿಸ್ತಿದ್ರು, ನಾನೇ ತಿನ್ನಿಸ್ತೀನಿ ತಿನ್ನು ಅಂತ ಹೇಳಿ ನಾನು ಅಡುಗೆ ಎಲ್ಲ ಮಾಡಿ ಇವತ್ತು ಎಡಿಟ್ ಎಲ್ಲ ಮಾಡಿದ್ನಲ್ಲ, ಏನೋ ಒಂಥರ ತಲೆಯೆಲ್ಲ ಭಾರ ಆಗ್ತಾಯಿತ್ತು, ಹಂಗಾಗಿ ಬೇಗ ಊಟ ಮಾಡಿ ಮಲ್ಕೊಂಬಿಡೋಣ ಅಂತ ಬೇಗ ಬೇಗ ಊಟ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.